ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಯ ಪೂರ್ವ ಕಟ್ಟಡ ಕೃಪತಂಗ ರಸ್ತೆ ಬೆಂಗಳೂರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ರಾಷ್ಟ್ರೀಯ ಹಸಿರು ಪಡೆ ಕಾರ್ಯಕ್ರಮದ ಅಡಿಯಲ್ಲಿ ಕೋವಿಡ್ ನೈನ್ಟೀನ್ ಹಿನ್ನೆಲೆಯಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ರೂಪಾಯಿ ಐದು ಸಾವಿರ ವಿಕಕ್ಲಬ್ ಅನುದಾನವನ್ನು ಬಳಸಿಕೊಂಡು ಚಟುವಟಿಕೆಗಳನ್ನು ಕೈಗೊಳ್ಳಲು ಹಾಗೂ ಜಿಲ್ಲಾನುಷ್ಠಾನ ಮತ್ತು ಮೇಲ್ವಿಚಾರಣೆಗೆ ನೀಡುವ ರೂಪಾಯಿ ಇಪ್ಪತ್ತೈದು ಸಾವಿರಗಳ ಬಳಕೆ ಕುರಿತು ಅಂತಿದೆ ಸೊ ಉಲ್ಲೇಖ ನೋಡ್ತಾ ಇದ್ದೀನೋ ಮಹಾನಿರ್ದೇಶಕರು ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯವರ ಕಚೇರಿ ಪತ್ರ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ ಎಂಪಿ ಸಿ ಆರ್ ಒಂದು ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಒಂದು ಉಲ್ಲೇಖ ಇದೆ ಈ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ರಾಜ್ಯದ ಹದಿನೇಳು ಸಾವಿರ ಕುಕ್ಲಬ್ ಶಾಲೆಗಳಿಗೆ ರೂಪಾಯಿ ಐದು ಸಾವಿರ ವಾರ್ಷಿಕ ಅನುದಾನ ಹಾಗೂ ಮೂವತ್ತ್ನಾಲ್ಕು ಶೈಕ್ಷಣಿಕ ಜಿಲ್ಲೆಗಳಿಗೆ ರೂಪಾಯಿ ಇಪ್ಪತ್ತೈದು ಸಾವಿರ ಅನುದಾನವನ್ನು ವರ್ಗಾವಣೆ ಮಾಡಲಾಗಿದ್ದು ಕೋವಿಡ್ ಹತ್ತೊಂಬತ್ತರ ಕಾರಣದಿಂದಾಗಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ತರಗತಿಗಳು ನಡೆಯದೇ ಇರುವುದರಿಂದ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಪರಿಸರಕ್ಕೆ ಸಂಬಂಧಿಸಿದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕಾಗಿರುತ್ತದೆ ಈ ನಿಟ್ಟಿನಲ್ಲಿ ಕೋವಿಡ್ ನೈನ್ಟೀನರ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ಲಭ್ಯ ಅನುದಾನವನ್ನು ಶಾಲೆ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಕೆಳಕಂಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಖರ್ಚು ಭರಿಸುವುದು ಸೊ ನೋಡ್ತಾ ಇದ್ದೀವಿ ಮೊದಲಿಗೆ ಶಾಲಾ ಮಟ್ಟದಲ್ಲಿ ಐದು ಸಾವಿರ ರೂಪಾಯಿ ಅಂತ ಇದೆ ಆನ್ಲೈನ್ ವೆಬಿನಾರ್ ತರಗತಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಂಪನ್ಮೂಲ ಭಕ್ತಿಗಳಿಗೆ ಗೌರವ ನೀಡಲು ಇಲ್ಲಿ ವಿನಿಯೋಗಿಸಬಹುದಾಗಿದೆ ನಂತರ ಎರಡನೇದಾಗಿ ನೋಡ್ತಾ ಇದ್ದೀವಿ ನಾವು ಮುಖ್ಯವಾಗಿ ಈ ಒಂದು ಕಸದ ಬುಟ್ಟಿಗಳ ಖರೀದಿ ಅದರಲ್ಲಿ ಹಸಿರು ಮತ್ತು ನೀಲಿ ಬಣ್ಣ ಅಂತ ಕೂಡ ಕೊಟ್ಟಿದ್ದಾರೆ ಶಾಲಾ ಮಟ್ಟದಲ್ಲಿ ರೂಪಾಯಿ ಐದು ಸಾವಿರ ವಿನಿಯೋಗಿಸುವ ಕುರಿತಿದೆ ಇಕ್ಕು ಕಲಬುಗಳಿಗೆ ಪರಿಸರ ಸ್ನೇಹಿ ಬ್ಯಾನರ್ ಖರೀದಿ ಮಾಡಲು ಕೂಡ ಅಂತ ಆದೇಶದಲ್ಲಿ ಇದೆ ನಂತರ ಪರಿಸರಕ್ಕೆ ಸಂಬಂಧಿಸಿದಂಥ ಪುಸ್ತಕಗಳ ಅಂತಿದೆ ನಂತರ ಸ್ವಚ್ಛತಾ ಮತ್ತು ತೋಟಗಾರಿಕಾ ಸಲಕರಣೆಗಳ ಖರೀದಿಯನ್ನು ಕೂಡ ವಿನಿಯೋಗಿಸಬಹುದು ನಂತರ ಸಸಿಗಳ ಖರೀದಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನಂತರ ಪರಿಸರ ಸಂಬಂಧಿ ಪೋಸ್ಟರ್ಗಳ ಖರೀದಿ ಅಥವಾ ಮುದ್ರಣ ಕೂಡ ನಾವಿಲ್ಲಿ ವಿನಿಯೋಗಿಸಬಹುದಾಗಿದೆ ನಂತರ ಚಿತ್ರಕಲೆ ಪ್ರಬಂಧ ಸ್ಪರ್ಧೆ ಭಾಷಣ ಕಿರುನಾಟಕಗಳು ಅದರಲ್ಲಿ ಆನ್ಲೈನ್ ಮುಖಾಂತರ ಹಾಗೂ ಬಹುಮಾನ ಖರೀದಿಗೆ ಕೂಡ ನಾವು ಹಣವನ್ನು ಸದ್ಬಳಕೆ ಮಾಡಬಹುದಾಗಿದೆ ನಂತರ ಕಸದಿಂದ ರಸ ಅದರಲ್ಲಿ ಕ್ರಾಫ್ಟ್ ಅಂತಕ್ಕಂಥ ಬರ್ತದೆ ಕ್ರಾಫ್ಟ್ ತಯಾರಿಕೆ ಹಾಗೂ ಬಹುಮಾನ ಖರೀದಿ ಕೂಡ ನಾವು ಹಣವನ್ನು ವಿನಿಯೋಗಿಸಬಹುದು ನಂತರ ಕರಪತ್ರ ಕೈಪಿಡಿಗಳ ಮುದ್ರಣದಲ್ಲಿ ಕೂಡ ಉಪ ಉಪಯೋಗಿಸಬಹುದಾಗಿದೆ ನಂತರ ಈ ಮುಖ್ಯವಾಗಿ ಮಾಸ್ಕ್ ಮುಖಕವಚ ಸ್ಯಾನಿಟೈಸರ್ ಖರೀದಿ ವಿತರಿಸುವುದು ಇದು ಒಂದು ಈ ಒಂದು ವರ್ಷದಲ್ಲಿ ವಿಶೇಷವಾಗಿ ಇಲ್ಲಿ ಕೊಡಲಾಗಿದೆ ಸೊ ಮುಖ ಕವಚ ಸ್ಯಾನಿಟೈಸರ್ ಖರೀದಿ ಕೂಡ ನಾವು ಹಣವನ್ನು ಸದ್ಬಳಕೆ ಮಾಡುವುದು ಇಲ್ಲಿ ಬಹಳ ಮುಖ್ಯವಾಗಿದೆ ಸೊ ಇದರಂತೆ ತಾವು ಮಾಡಬೇಕು ನಂತರ ಐದು ಸಾವಿರ ಹಣವನ್ನು ಈ ಥರ ತಾವು ಸದ್ಬಳಕೆ ಮಾಡಬೇಕು ನಿಮ್ಮ ಶಾಲೆಯಲ್ಲಿ ಅಂತಕ್ಕಂಥ ಒಂದು ಆದೇಶ ಇಲ್ಲಿ ಶಾಲಾ ಮಟ್ಟದಲ್ಲಿ ಮಾತ್ರ ಈ ಒಂದು ಆದೇಶ ಇದೆ ಹಾಗಾದರೆ ನಾವು ಈ ಒಂದು ಜಿಲ್ಲಾ ಮಟ್ಟದಲ್ಲಿ ಹಣವನ್ನು ಹೇಗೆ ವಿನಿಯೋಗಿಸಬಹುದು ಅಂತಕ್ಕಂಥ ಕೂಡ ಇಲ್ಲಿ ತಿಳಿಯೋಣ ಜಿಲ್ಲಾ ಮಟ್ಟದಲ್ಲಿ ರೂಪಾಯಿ ಇಪ್ಪತ್ತೈದು ಸಾವಿರ ಇದ್ದಿರುತ್ತದೆ ಅದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರೀಯ ಹಸಿರುಪಡೆ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಎಲ್ಲ ವೆಚ್ಚಗಳಿಗೆ ವಿನಿಯೋಗಿಸಬಹುದಾಗಿದೆ ಅಂದರೆ ಕಚೇರಿಗೆ ಬೇಕಾದ ಲೇಖನ ಸಾಮಗ್ರಿಗಳ ಖರೀದಿಯಾಗಿರಬಹುದು ಅಥವಾ ಅಂಚೆ ವೆಚ್ಚ ಪಾವತಿಯಾಗಿರ್ಬೋದು ಜಿಲ್ಲೆಗಳಲ್ಲಿ ಅತ್ಯುತ್ತಮ ಕ್ಲಬ್ಗಳನ್ನು ಆಯ್ಕೆ ಮಾಡಿ ಪ್ರಸ್ತಿಯನ್ನು ನೀಡಲು ಕೂಡ ಇಲ್ಲಿ ಸದ್ಬಳಕೆ ಮಾಡಬಹುದಾಗಿದೆ ಸೊ ಈ ಒಂದು ಮಾಹಿತಿ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಈ ಒಂದು ಮಾಹಿತಿ ದೊಡ್ತದೆ ಸೊ ರಾಜ್ಯ ಯೋಜನಾ ನಿರ್ದೇಶಕರು ಸಮಗ್ರ ಶಿಕ್ಷಣ ಕರ್ನಾಟಕ ಇವರ ಒಂದು ಆದೇಶ ಅನ್ವಯ ಈ ಒಂದು ಉಲ್ಲೇಖ ಮತ್ತು ಒಂದು ಸರ್ಕುಲರ್ ಇದೆ ಆದ ತಾವು ಈ ಒಂದು ಹಣವನ್ನು ಯೋಗಿಸಿ ಸದ್ಬಳಕೆ ಮಾಡಿ ತಮಗೆ ಸಕ್ಸಸ್ ಆಗಲಿ ಅಂತಕ್ಕಂಥ ಮಾಹಿತಿ ತಿಳಿಸ್ತಾ ಇದ್ದೀನಿ ಹೆಚ್ಚಿನ ಅಪ್ಡೇಟ್ಸ್ಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದ ಧನ್ಯವಾದಗಳು ಗುಡ್ ಡೈ